हाई गाइज वेलकम बैक टू माय चैनल हेगिदिर निवेल होप निवेल चेनागिदिर अंत अंदुकोंडिदिनि बन्नि इवत्तिन व्लॉग ना स्टार्ट माड्ता इदिनि चिन्न बाय बाय इदु बैग तगोंडिल्ल बैग बैग ऊटद बैग अल्ले बिट्टु बंदेन नोडि यावागलू हंगे बाय पोयिट्टु वरे ಇವತ್ತಿಗೆ ನನ್ನ ಸಲೂನ್ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡಿ 1 ಮಂತ್ ಆಯ್ತು ಸಕ್ಸೆಸ್ಫುಲ್ಲಿ 1 ಮಂತ್ ನ ಕಂಪ್ಲೀಟ್ ಮಾಡಿದ್ದಕ್ಕೆ ಒಂದು ಸಕ್ಸೆಸ್ ಪಾರ್ಟಿ ಅಂತ ಮಾಡೋಣ ಅಂತ ಹೇಳ್ತಾ ಇದ್ರು ಸೋಮು ಆಲ್ಸೋ ಅವರು ಹೊಸ ಕಂಪನಿಗೆ ಜಾಯಿನ್ ಆಗಿ ಅದು ಕೂಡನು 1 ಮಂತ್ ಕಂಪ್ಲೀಟ್ ಆಗ್ತಾ ಇತ್ತಲ್ವಾ ಸೋ ಫಸ್ಟ್ ಮಂತ್ ಸ್ಯಾಲರಿ ಕೂಡ ಬಂತಲ್ವಾ ಹಾಗಾಗಿ ಒಂದು ಸೂಪರ್ ಆಗಿ ಒಂದು ಪಾರ್ಟಿ ಮಾಡೋಣ ಅಂತ ಹೇಳಿದ್ರು ಪಾರ್ಟಿ 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 ಅಂತ ನೋಡುವಾಗ ಏನು ಮಾಡೋದು ಏನು ಮಾಡೋದು ಆಲ್ಮೋಸ್ಟ್ ನಮ್ಮ ಏರಿಯಾದಲ್ಲಿ ಇರುವಂತ ಎಲ್ಲ ಪ್ಲೇಸ್ಗಳನ್ನು ವಿಸಿಟ್ ಮಾಡಿಬಿಟ್ಟಿದ್ದೀವಿ ಇನ್ನೇನು ಏನು ಮಾಡೋದು ಅಂತ ಹೇಳಿದಾಗ ಶಾಪಿಂಗ್ ಹೋಗೋಣ ಶಾಪಿಂಗ್ ಮಾಡಿಸ್ತೀವಿ ನಿಮಗೆ ಏನು ಇಷ್ಟ ಆಗುತ್ತೋ ನೀನು ಅದನ್ನೆಲ್ಲ ಬೈ ಮಾಡು ಅಂತ ಹೇಳಿದ್ರು ಅದೇ ಥರ ನಾನು ಹೇಳಿದೆ ನಿಮಗೆ ಏನು ಇಷ್ಟ ಆಗುತ್ತೋ ನೀವು ಬೈ ಮಾಡಿ ಅಂತ ಹೇಳಿದೆ ಬೇಡ ಬೇಡ ಫಸ್ಟ್ ನೀನು ತಗೋ ಅಂತ ಹೇಳಿದ್ರು ದಟ್ ಶುಡ್ ಬಿ ಮೆಮೊರಬಲ್ ನಿನಗೆ ಲಾಸ್ಟ್ವರೆಗೂ ನೆನಪಿರಬೇಕದು ಅಂತ ಹೇಳಿದ್ರು ಸೊ ನೋಡಿದೆ ನೋಡಿದೆ ಆ್ಯಕ್ಚುಲಿ ನಾನು ಸಲೂನ್ಗೆ ಒಂದು ಡ್ರೆಸ್ ಹಾಕ್ಕೊಂಡು ಹೋಗಿದ್ದೆ ಅದು ನನಗೆ ಶಾಪಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಅಷ್ಟು ಕಂಫರ್ಟ್ ಇರಲಿಲ್ಲ ಸ್ವಲ್ಪ ನನಗೆ ಚುಚ್ಚೋ ಥರ ಬಟ್ಟೆಗಳೆಲ್ಲ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಫಸ್ಟ್ ಒಂದು ಟಾಪ್ ಏನಾದ್ರು ತಗೋ ಒಂದೆರಡು ಟಾಪ್ ತಗೋ ನೀನು ಚೇಂಜ್ ಮಾಡ್ಕೊ ಡ್ರೆಸ್ಸಿಂಗ್ ರೂಮಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡು ಅದಾದಮೇಲೆ ನೀನು ಕಂಫರ್ಟಬಲಾಗಿ ಶಾಪಿಂಗ್ ಮಾಡು ಅಂತ ಹೇಳಿದ್ರು ಫಸ್ಟ್ ಅದಕ್ಕೇ ಮ್ಯಾಕ್ಸ್ಗೆ ಹೋಗ್ಬಿಟ್ಟು ಒಂದೆರಡು ಡ್ರೆಸ್ ತೊಗೊಂಡು ನಾನು ಅಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡೆ ಮಾಲಲ್ಲೇ ನಾನು ಪರ್ಸ್ನಲಿ ಈ ಥರ ಶಾಪಿಂಗ್ ಅಂತ ಬಂದರೆ ತುಂಬ ಕಂಫರ್ಟಬಲಾಗಿರಬೇಕು ಹೀಲ್ಸ್ ಹಾಕಲ್ಲ ಏನೂ ಇಲ್ಲ ವೆರಿ ಕ್ಯಾಶುವಲ್ ಡ್ರೆಸ್ಸಲ್ಲಿ ಶಾಪಿಂಗ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡಿದ್ವಿ ಸೊ ಶಾಪಿಂಗಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಅಲ್ವಾ ಹಾಗಾಗಿ ಕಂಫರ್ಟಬಲ್ ಆಗಿರಬೇಕು ಅಂತ ಹೇಳಿಬಿಟ್ಟು ನಾನು ಆ ಥರ ಮಾಡಿದ್ದು ಆಲ್ಸೋ ನನಗೆ ಫಸ್ಟು ಪೂಮಾ ಶೂಸ್ನ ಕೊಡಿಸ್ತೀನಿ ಸೊ ತಗೋ ನೀನು ಅಂತ ಹೇಳ್ತಾಯಿದ್ರು ನಾನು ಅಷ್ಟೊಂದು ಶೂ ಲವರ್ ಅಲ್ವೇ ಅಲ್ಲ ಅದರಲ್ಲೂ ಈ ಥರ ಎಕ್ಸ್ಪೆನ್ಸಿವ್ ಥಿಂಗ್ ಅಂತ ಬಂದರೆ ತುಂಬ ಸರಿ ಯೋಚನೆ ಮಾಡ್ತೀನಿ ನಾನು ತೊಗೋಬೇಕಾ ಬೇಡವಾ ಅದು ನಂಗೆ ಯೂಸ್ ಆಗುತ್ತೋ ಇಲ್ವೋ ಅಂತ ಬಟ್ ಸೋಮುಗೆ ಹೆಂಗೆ ಅಂದರೆ ಒಂದು ನೀನು ಎಲ್ಲದನ್ನೂ ಬಜೆಟಲ್ಲಿ ನೋಡ್ತೀಯಾ ಯಾವುದಾದ್ರೂ ಒಂದು ಎಕ್ಸ್ಪೆನ್ಸಿವ್ ಥಿಂಗ್ ತೊಗೋ ನಾನು ಗಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರು ನೀನು ತೊಗೊಳೋದಿಲ್ವಲ್ಲ ಅಂತ ಬೈತಾ ಇದ್ರು ನನಗೆ ನಾನು ಪೂಮಾದಲ್ಲಿ ಶೂಸ್ ನೋಡಿದೆ ಬಟ್ ನಂಗೆ ಯಾವುದು ಅಷ್ಟಾಗಿ ಇಷ್ಟ ಆಗಿಲ್ಲ ಆಮೇಲೆ ಅಡಿಡಾಸ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ಅಡಿಡಾಸ್ಗೆ ಹೋದ್ವಿ ಅಡಿಡಾಸಲ್ಲಿ ಒಂದು ಶೂ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು ದಿಸ್ ಇಸ್ ಅರೌಂಡ್ 16,000 ರುಪೀಸ್ ಇತ್ತು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗ್ಬಿಡ್ತು ಈ ಶೂಸು ನೀನು ತಗೋ ತಗೋ ಅಂತ ಹೇಳಿದ್ರು ನಾನು ಅಂದೆ ಇನ್ನೊಂದು ರಿಬಾಕಲ್ಲೆಲ್ಲ ಟ್ರೈ ಮಾಡಿ ಅದಾದಮೇಲೆ ಬಂದು ಇಲ್ಲಿ ನೋಡೋಣ ಅಂತ ಹೇಳಿದೆ ಬಟ್ ಎಲ್ಲದಕ್ಕಿಂತ ನನಗೆ ಈ ಶೂನೇ ತುಂಬ ಇಷ್ಟ ಆಗಿತ್ತು ನನಗೆ ಇದು ಒಂದೇ ಒಂದು ಪೀಸ್ ಇದ್ದಿದ್ದು ಅಲ್ಲಿ ಬಟ್ ದೆನ್ ಏನಾಯಿತು ಅಂತ ಹೇಳ್ತೀನಿ ಅಲ್ಲಿಂದ ಹೀಗೆ ಒಂದು ರೌಂಡ್ ಹೊಡ್ಕೊಂಡು ರಿಬಾಕ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವ ಆವಾಗ ಫಾಜಿಲ್ ವಾಚ್ ಶಾಪ್ ಕಣ್ಣಿಗೆ ಬಿದ್ದುಬಿಡ್ತು ನಮಗಲ್ಲಿ ಆಮೇಲೆ ಶೂಸಿಂದ ವಾಚಿಗೆ ಸ್ವಿಚ್ ಆಯಿತು ನನಗೆ ಎಷ್ಟೊತ್ತವರೆಗೂ ಬರೀ ಏನು ತೊಗೊಳ್ಳಿ ಹಿಂಗೆ ಕೊಡಿಸ್ತೀನಿ ಅಂತ ಹೇಳಿದಾಗ ನನಗೆ ಈ ಥರ ನೆನಪೇ ಆಗೋದಿಲ್ಲ ಏನು ತೊಗೊಳ್ಳಿ ಏನು ತೊಗೊಳ್ಳಿ ಅನ್ನೋದನ್ನೇ ಎಷ್ಟೊತ್ತರೆಗೂ ಅದನ್ನೇ ಡಿಸೈಡ್ ಮಾಡ್ತಾ ಇದ್ದೆ ನಾನು ದೆನ್ ಫೈನಲಿ ನಂದು ಒಂದು ವಾಚ್ ಇತ್ತು ಫಾಜಿಲ್ ವಾಚು ಅದು ಜನ್ರೇಷನ್ 6 ವಾಚು ಅದು ಬ್ರೋಕ್ ಆಗಿತ್ತು ಮೊನ್ನೆ ಒಂದು 2 ವೀಕ್ಸ್ ಬ್ಯಾಕ್ ಅದು ಮೇಲ್ಗಡೆ ಡಿಸ್ಪ್ಲೇ ಒಡೆದೋಗಿತ್ತು ಸೊ ಹಾಗಾಗಿ ವೈ ನಾಟ್ ನೀನು ಇದನ್ನೇ ತೊಗೋಬಿಡು ನಿಂಗೆ ಹೆಂಗಿದ್ರು ತುಂಬ ಇಷ್ಟ ಅಲ್ವಾ ವಾಚ್ ಅಂದರೆ ಅದು ಒಡೆದೋಯ್ತವ ನೀನು ಇದನ್ನ ತೊಗೋ ಅಂತ ನನಗೆ ಹೇಳಿದರು ಸೋಮು ಆ ವಾಚ್ನ ನೀವು ಕೂಡ ತುಂಬ ಜನ ಇಷ್ಟಪಡ್ತೀರ ನಾನು ಅದನ್ನು ಹಾಕ್ಕೊಂಡಾಗೆಲ್ಲ ತುಂಬ ಬ್ಯೂಟಿಫುಲ್ ಆಗಿದೆ ನಿಮ್ಮ ವಾಚ್ ಅಂತ ಹೇಳ್ತಾ ಇದ್ರಿ ಸೊ ಈ ವಾಚ್ ತೊಗೊಂಡಾಗ ಇನ್ನೊಂದು ವಾಚ್ನ ಸೋಮು ಟ್ರೈ ಮಾಡ್ತಾಯಿದ್ರು ಲಕ್ಕಿಲಿ ಅದು ಅವರಿಗೂ ತುಂಬ ಇಷ್ಟ ಆಗಿಬಿಡ್ತು ಓಕೆನಾ ನನಗೆ ಒಂದೇ ಶಾಪಿಂಗ್ ಮಾಡಿಸ್ಬೇಕಂತ ಅವ್ರು ಇದ್ದಿದ್ದು ಬಟ್ ಅಲ್ಲಿ ಬಂದು ಟ್ರೈ ಮಾಡಿದ ತಕ್ಷಣ ಅವರಿಗೂ ಇಷ್ಟ ಆಗಿಬಿಡ್ತು ಅದಾದಮೇಲೆ ಏನು ಮಾಡಿದ್ರು ನಾನು ಹೇಳಿದೆ ಇವಾಗ ನನಗೆ ನೀನು ಕೊಡಿಸ್ತಾ ಇದೆಯಲ್ವಾ ಈ ವಾಚ್ 24,000 ನಾನು ಇವಾಗ ಏನು ವೇರ್ ಮಾಡ್ತಾ ಇದ್ದೀನಿ ಈ ವಾಚ್ 24,000 ಸೋಮು ವಾಚ್ ಬಂದು 22,000 ಇತ್ತು ಓಕೆನಾ ಅದಕ್ಕೇ ನೀನು ತಗೋ ನನಗೆ ಬೇಜಾರಾಗತ್ತೆ ಅಂತ ಹೇಳಿದೆ ಹಾಗೂ ನಮಗೆ ಈ ಎರಡು ವಾಚು ಕೂಡ ನಾವು ಎರಡು ವಾಚ್ ಒಟ್ಟಿಗೆ ತೊಗೋತಾ ಇದ್ದೀವಲ್ಲ ಸೊ ಡಿಸ್ಕೌಂಟ್ ಮಾಡಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಅಮೌಂಟು ಡಿಸ್ಕೌಂಟ್ ಮಾಡಿದ್ರು ಸೋಮ್ ವಾಚ್ ಅರೌಂಡ್ 18,000 ಚೇಂಜ್ ಇಲ್ಲಿ ಬಿಲ್ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ನಂದು ಅರೌಂಡ್
23,745 or 740 ರುಪೀಸ್ಗೂ ಏನೋ ಬಿಲ್ ಹಾಕಿದ್ರು ಫೈನಲಾಗೆ. ಸೊ ಎರಡು ಕಮ್ಮಿ ಮಾಡಿದ್ರೆ ಮಾತ್ರ ನಾವು ತೊಗೋತೀವಿ ನೋಡಿ ಅಂತ ಹೇಳಿದ್ವಿ. ನೋಡಿ ಇಲ್ಲಿ ಬಿಲ್ ಇದೆ. ಸೊ ಟೋಟಲ್ಲು 42,740 ರೂಪಾಯಿ ಆಯಿತು ಇಬ್ಬರು ವಾಚಿಂದ ಸೇರಿಸಿ. ಸೊ ಒಂಥರ ಖುಷಿ ಆಯಿತು. ಹಾಂ, ನಾನು ಹೇಳಿದೆ ನೀನು ತೊಗೊಂಡ್ರೆ ಮಾತ್ರನೇ ನಾನು ತೊಗೋತೀನಿ ಅಂತ. ಬಿಕಾಸ್ ನಾನು ಯಾವಾಗಲೂ ಹೆಂಗೆ ಗೊತ್ತಾ, ನಾನು ಅವ್ರಿಗೆ ಯಾವಾಗಲೂ ಗಿಫ್ಟ್ ಕೊಟ್ಟು ನನಗೆ ಅಭ್ಯಾಸ, ನನಗೆ ಪದೇ ಪದೇ ನಾನು ಯಾವಾಗಲೂ ಅಷ್ಟು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ, ನಾನು ಬಾಯ್ ಬಿಟ್ಟು ಕೇಳಲ್ಲ ಅವ್ರಿಗೆ. ಬಟ್ ಅವರೇ ಯಾವಾಗಲೂ ನನಗೆ ಅರ್ಥ ಮಾಡಿಕೊಂಡು ಕೊಡಿಸ್ತಾರೆ ಅದು ಇದು ಅಂತ. ನನ್ನ ವಾಚ್ ನೀವು ನೋಡಿದ್ರಿ ಅಲ್ವಾ, ಈಗ ಇದು ಸೋಮು ತೊಗೊಂಡಿರೋ ವಾಚು ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಅವರಿಗೂ ತುಂಬ ಇಷ್ಟ ಆಯಿತು, ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಯಾವಾಗಲೂ ಅಷ್ಟೇ ಅಲ್ವಾ, ನಾವು ಪ್ರೀತಿಸಿದವರು ನಮ್ಗೆ ಈ ಥರ ಏನಾದರೂ ಸರ್ಪ್ರೈಸ್ ಮಾಡಿದಾಗ ತುಂಬ ಖುಷಿ ಆಗ್ತಾ ಇರುತ್ತೆ ಅಲ್ವಾ. ಸೊ ಯಾವಾಗೂ ಎಲ್ಲದನ್ನು ಬಾಯ್ಬಿಟ್ಟು ಕೇಳಿನೇ ಎಲ್ಲನೂ ಮಾಡ್ಕೊಳ್ಬೇಕು ಅಂತ ಅಲ್ಲ. ಸೊ ಸಮಟೈಮ್ಸ್ ಅವರು ಅರ್ಥ ಮಾಡಿಕೊಂಡು ಅದನ್ನು ನಮಗೆ ಪ್ರೆಸೆಂಟ್ ಮಾಡಿದಾಗ ಅದು ಆ ಖುಷಿನೇ ಬೇರೆ ಥರ ಇರುತ್ತೆ ಅಂತ ನನಗನ್ಸುತ್ತೆ ಮೇ ಬಿ. ಸೊ ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಆಯಿತಾ? ಸೊ ಹೀಗೆ ನಮ್ಮ ಶಾಪಿಂಗ್ ಕಂಪ್ಲೀಟ್ ಆಯಿತು. ನನ್ನ ಮೇಕಪ್ ಕೋರ್ಸ್ ಬಗ್ಗೆ ತುಂಬ ಜನ ಎನ್ಕ್ವೈರಿ ಮಾಡ್ತಾ ಇರ್ತೀರಾ ಅಲ್ವಾ. ಸೊ ಮೇಕಪ್ ಕೋರ್ಸ್ ಬಂದು ನಂದು ಸೆಪ್ಟೆಂಬರ್ 15 ಸ್ಟಾರ್ಟ್ ಆಗ್ತಾ ಇದೆ. ದಟ್ ಈಸ್ 35 ಕೋರ್ಸ್. ನಿಮಗೆ ಸರ್ಟಿಫಿಕೇಷನ್ ಇರುತ್ತೆ, ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಮೇಕಪ್, ಹೇರ್, ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲನೂ ಇರುತ್ತೆ. ಪೋರ್ಟ್ಫೋಲಿಯೋ ಶೂಟ್ ಕೂಡ ಫ್ರೀ ಇರುತ್ತೆ ನನ್ನ ಕಡೆಯಿಂದ. ಸೊ ನೀವು ಆರಾಮಾಗಿ 35 ನೀವೊಂದು ಫುಲ್ ಮೇಕಪ್ ಕೋರ್ಸ್ನ ಕಲ್ತ್ಕೋಬೋದು. ಆಲ್ಸೋ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸಲೂನ್ ಕೋರ್ಸ್ನ ಕೂಡ ನೀವು ಕಲ್ತ್ಕೋಬೋದು. ಸಲೂನ್ ಕೋರ್ಸಲ್ಲಿ ನಿಮಗೆ ಒಂದು ಥ್ರೆಡ್ಡಿಂಗ್ ಮಾಡೋದ್ರಿಂದ ಹಿಡಿದು ಹೇರ್ ಕಟ್ ಪ್ರತಿಯೊಂದೂ ನಾವು ನಿಮಗೆ ಹೇಳ್ಕೊಡ್ತೀವಿ. ಆಲ್ಸೋ ನೀವು ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ನ ಕೂಡ ತೊಗೋಬೋದು. ಅದು ಆನ್ಲೈನ್ ಆಫ್ಲೈನ್ ಎರಡೂ ಕೂಡ ಇರುತ್ತೆ. ಎರಡರಲ್ಲಿ ನೀವು ಯಾವ್ದು ಬೇಕಾದ್ರೂ, ದೂರ ಇರೋರು ನೀವು ಆ ರೀತಿ ಚೂಸ್ ಮಾಡ್ಬೋದು ಸೆಲ್ಫ್ ಗ್ರೂಮಿಂಗ್ ಕ್ಲಾಸ್ನ. ನನಗೆ ಸ್ಟ್ರೈಟ್ನಿಂಗ್ ಒಬ್ಬರು ಕ್ಲೈಂಟ್ ಬಂದಿದ್ರು ಇವತ್ತು. ಸೊ ಕ್ಲೈಂಟ್ಗೆ ಸ್ಟ್ರೈಟ್ನಿಂಗ್ ಬೇಕು, ಐ ಮೀನ್ ಸ್ಮೂತ್ನಿಂಗ್ ಬೇಕು ಅಂತ ಹೇಳ್ತಾ ಇದ್ರು. ಆ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಬಗ್ಗೆ ಸುಮಾರು ಜನ ಡೀಟೇಲ್ ವಿಡಿಯೋನ ಮಾಡಿ ಅಂತ ಕೇಳ್ತಾ ಇರ್ತೀರಾ. ಡೆಫಿನೆಟ್ಲಿ ಮಾಡ್ತೀನಿ. ಆ್ಯಸ್ ಆಫ್ ನಾವು ಇವಾಗ ನಮ್ಮ ಹತ್ರ ಯಾವುದೇ ರೀತಿ ಆಫರ್ಸ್ ನಡೀತಾ ಇಲ್ಲ. 5,000 ಇರುತ್ತೆ ಎನಿ ಹೇರ್ ಲೆಂತ್. ನಿಮ್ಮ ಹೇರ್ನ ನೋಡಿಬಿಟ್ಟು ಅವರು ಯಾವ್ದು ಮಾಡಿಸ್ಕೋಬೋದು ನೀವು ಅಂತ ಹೇಳ್ತಾರೆ ನಿಮಗೆ. ಸ್ಟ್ರೈಟ್ನಿಂಗ್, ಸ್ಮೂತ್ನಿಂಗ್ ಆ್ಯಂಡ್ ಬೊಟಾಕ್ಸ್ ಮೂರು ಸರ್ವಿಸ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಇವಾಗ. ಅದಾದಮೇಲೆ ನಾವು ಸಕ್ಸಸ್ ಪಾರ್ಟಿ ಶಾಪಿಂಗ್ ಏನೋ ಮುಗೀತಲ್ವಾ, ನೆಕ್ಸ್ಟು ಏನಾದರೂ ತಿನ್ನಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಲೈಕ್ ನಾನು, ಅಮ್ಮ, ಪಾಪು ಎಲ್ಲರೂ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಬಟ್ ದೆನ್ ಏನಾಯಿತು ಅಂತ ಹೇಳಿದರೆ ಸಿಕ್ಕಾಪಟ್ಟೆ ಮಳೆ ಶುರು ಆಯಿತು. ನೀವು ನೋಡಿರ್ಬೋದು ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಜೋರಾಗಿ ನಿನ್ನೆಯಿಂದ. ಹಾಗಾಗಿ ಪಾಪು ಅಮ್ಮ ಇಬ್ಬರು ನಾವು ಮನೇಲೇ ಇರ್ತೀವಿ, ಪಾಪು ಇವಾಗಷ್ಟೇ ರಿಕವರ್ ಆಗ್ತಿದ್ದಾಳೆ, ಬೇಡ ಅಂತ ಹೇಳಿದ್ರು. ಸರಿ ಆಯಿತು, ನಾವೇ ಬರ್ಬೇಕಾದ್ರೆ ಏನಾದ್ರು ತೊಗೊಂಡು ಬಂದುಬಿಡ್ತೀವಮ್ಮ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟ್ವಿ ನಾವು. ಇಲ್ಲೊಂದು ರೂಫ್ ಟಾಪ್ ಲಾಂಜ್ ಅಂತ ಒಂದು ಸಖತ್ತಾಗಿರೋ ಪ್ಲೇಸ್ ಓಪನ್ ಆಗಿದೆ. ಅನ್ಫಾರ್ಚುನೇಟ್ಲಿ ಅವರು ಯಾವುದೇ ರೀತಿ ಪ್ರಮೋಷನ್ಸ್ನ ಜಾಸ್ತಿ ಮಾಡದೇ ಇರೋ ಕಾರಣ ಅದು ಎಲ್ಲೂ ಗೊತ್ತೇ ಆಗಿಲ್ಲ. ನಾವೇ ಎಲ್ಲೂ ಡ್ರೈ ಫ್ರೂಟ್ಸ್ ತರಕ್ಕೆ ಹೋದಾಗ ನೋಡಿದ್ದಷ್ಟೇ. ಒಂದು ಒಳ್ಳೆ ನೈಟ್ ಅಂತ ಹೇಳ್ಬೋದು. ನಾನು, ಸೋಮು, ನಾವಿಬ್ಬರು ತುಂಬ ಇಷ್ಟಪಡ್ತೀವಿ. ನಾವಿಬ್ಬರು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ತುಂಬ ಇಷ್ಟಪಡ್ತೀವಿ. ಲೈಕ್ ಅವ್ರಿಗೂ ಎಷ್ಟೇ ಕಷ್ಟ ಇರಲಿ ಕೆಲಸ ಮಾಡ್ತಾ, ನನಗೂ ಎಷ್ಟೇ ಸ್ಟ್ರೆಸ್ ಆಗಿರಲಿ, ಏನಾದರೂ ಒಂದು ಟೆನ್ಷನ್ ಇರಲಿ, ನನಗೆ ಅವರು ಸಮಾಧಾನ, ಅವ್ರು ನನಗೆ ಸಮಾಧಾನ ಮಾಡ್ತಾರೆ. ಸೊ ದಟ್ಸ್ ವಾಟ್ ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಬೇಕಾಗಿರುವಂಥದ್ದು. ಒಂದು ಟೈಮ್ ಕ್ವಾಲಿಟಿ ಟೈಮ್ ಬೇಕೇ ಬೇಕು. ಯಾವಾಗಲೂ ಕೆಲಸ ಕೆಲಸ ಅಂತಲೂ ಅನ್ನೋಕ್ಕಾಗಲ್ಲ, ಯಾವಾಗಲೂ ನಾನು ಈ ಜೊತೆಲೇ ಇರ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ. ಸೊ ಸೋಮು ನನಗೆ ಈ ಥರ ಮೀಟಿಂಗ್ ನಾವಿಬ್ಬರು ಮೀಟ್ ಮಾಡ್ತೀವಲ್ವ ಒಂದೊಂದು ಟೈಮಲ್ಲಿ, ಅವಾಗ ನನಗೆ ಅದೇ ಹೇಳ್ತಾ ಇರ್ತಾರೆ, ನಿನ್ನಿಂದನೇ ನಂಗೆ ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು, ನಿನ್ನಿಂದನೇ ನಾನು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು ಅಂತ ಹೇಳ್ತಾ ಇರ್ತಾರೆ. ಲೈಕ್ ನೀನು ತುಂಬ ಯಾವಾಗ ಫ್ರೀ ಕೊಡಬೇಕು ಅವಾಗ ನೀನು ಕೊಡ್ತೀಯ, ಯಾವ ಟೈಮಲ್ಲಿ ನೀನು ಪುಷ್ ಮಾಡಬೇಕು ಏನಾದರೂ ಒಂದು ಮಾಡ್ತೀನಿ ಅಂತ ಹೇಳಿದಾಗ ಯು ಆರ್ ಸೋ ಸಪೋರ್ಟಿವ್ ಅಂತ ಹೇಳ್ತಾ ಇರ್ತಾರೆ ನನಗೆ. ಸೊ ನನ್ನ ಪಾಲಿಸಿ ಅಷ್ಟೇ, ಗಂಡ ಹೆಂಡತಿ ಜೊತೆ ಇರಬೇಕು ಹೌದು, ಆದರೆ ನಾವು ದುಡಿಯೋ ಅಂಥ ಟೈಮಲ್ಲಿ ಅಥವಾ ನಾವೇನಾದ್ರು ಅಚೀವ್ ಮಾಡಬೇಕು ಅನ್ನೋ ಟೈಮಲ್ಲಿ ಯಾವಾಗಲೂ ನನ್ನ ಗಂಡ ನನ್ನ ಪಕ್ಕನೇ ಇರಲಿ ಅಂತ ಹೇಳಬಾರ್ದು. ಅದು ನಾನು ಯಾವತ್ತೂ ಇಷ್ಟಪಡಲ್ಲ. ಆ್ಯಂಡ್ ಸೋಮು ಯಾವತ್ತಾದ್ರೂ ರಜಾ ಹಾಕಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜನ ತುಂಬ ರಜೆ ಹಾಕಿ ಹಾಕಿ ಅಂತ ಹೇಳ್ತಾ ಇರ್ತಾರೆ. ನಾನು ಆ ಥರ ಯಾವತ್ತೂ ಹೇಳಲ್ಲ ಅವ್ರಿಗೆ, ರಜೆ ಹಾಕ್ಬೇಡ ಹೋಗು ಆಫೀಸ್ಗೆ ಅಂತಲೇ ಹೇಳ್ತಾ ಇರ್ತೀನಿ. ನನ್ನ ಕಡೆಯಿಂದ ನಾನು ಇದ್ದುವರೆಗೂ ಅವ್ರಿಗೆ ಒಂದು ರಜಾನೂ ಹಾಕ್ಸಿಲ್ಲ. ಅವ್ರಾಗ ಅವರೇ ನನಗೇನಾದ್ರು ಹುಷಾರಿಲ್ಲ ಅಂದಾಗ ಮಾತ್ರ
ಅದು ನಂಗೆ ತುಂಬ ಸಿವಿಯರ್ ಆಗಿ ಏನಾದರೂ ಆಗಿದ್ರೆ ಮಾತ್ರನೇ ಅದನ್ನು ಕೂಡ ವರ್ಕ್ ಫ್ರಮ್ ಹೋಮ್ ತಗೋತಾರೆ ಅಷ್ಟೇ ಆ ರೀತಿ. ಸೊ ದುಡಿಯೋ ಅಂಥ ಟೈಮಲ್ಲಿ ಕಷ್ಟಪಟ್ಟು ದುಡ್ಕೊಂಬಿಡ್ಬೇಕು ನಾನು ಹೇಳೋದಷ್ಟೇ. ಆಮೇಲೆ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಎಂಜಾಯ್ ಮಾಡುವಂಥ ಟೈಮ್ ನಮಗೆ ಸಿಕ್ಕೇ ಸಿಗುತ್ತೆ, ಅದನ್ನು ನಾವು ನಮ್ಮ ಟೈಮ್ ಮಾಡಿಕೊಂಡೆ ಮಾಡ್ಕೋತೀವಿ ಅಲ್ವಾ. ಸೊ ಅಷ್ಟೇ. ಆಲ್ಸೋ ಕ್ವಾಲಿಟಿ ಟೈಮ್ ತುಂಬ ಇಂಪಾರ್ಟೆಂಟ್. ಅವಾಗವಾಗ ಹೊರಗಡೆ ಹೋಗ್ತಾಯಿರಿ, ಯಾವಾಗವಾಗ ಬೇಕಾಗಿದ್ದೆಲ್ಲ ತಿನ್ನಿ, ಶಾಪಿಂಗ್ ಮಾಡಿ, ಸುತ್ತಾಡಿ ಹಸ್ಬೆಂಡ್ ಜೊತೆ. ತುಂಬ ಚೆನ್ನಾಗಿರುತ್ತೆ ಲೈಫು. ಸೊ ಜೊತೆಗೆ ನಮ್ಮ ಡ್ರೀಮ್ನ ಕೂಡ ಫುಲ್ಫಿಲ್ ಮಾಡ್ಕೋತಾ ಇರಬೇಕು. ಒನ್ ಬೈ ಒನ್ ಒನ್ ಬೈ ಒನ್ ಕಷ್ಟಪಡಬೇಕು, ಯಾವುದನ್ನು ಸುಮ್ಮನೆ ಬರಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಸ್ವಲ್ಪ ಕಷ್ಟಪಡಬೇಕು, ಹಾಗೆ ಮಾಡೋ ಕೆಲಸನ ಇಷ್ಟಪಟ್ಟು ಮಾಡ್ತಾ ಇರಬೇಕು ಅಷ್ಟೇ. ಸೊ ನನ್ನ ಸಲೂನ್ ಓಪನ್ ಮಾಡಿ 1 ಮಂತ್ ಸಕ್ಸಸ್ ಪಾರ್ಟಿ ನಾನು ಸೋಮು ಇಬ್ಬರು ತುಂಬ ಎಂಜಾಯ್ ಮಾಡಿದ್ವಿ ನೋಡಿ. ಯಾರೂ ಬೇಡ ಅನಿಸುತ್ತೆ ಸಮಟೈಮ್ಸ್ ನನಗೆ, ಹಾನೆಸ್ಟಾಗಿ ಹೇಳ್ತಾ ಇರೋದು ನನ್ನ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಇದು. ನೀವೇನೇ ಮಾಡಿ ಜೆನ್ಯೂನ್ ಆಗಿ ನಿಮ್ಮನ್ನು ಇಷ್ಟಪಡ್ತಾರಲ್ಲ ಅಂಥವ್ರಿಗೇನಾದರೂ ಮಾಡಿದ್ರೆ ಅದು ಸರಿ. ಸೊ ಸುಮ್ಮನೆ ನಿಮ್ಮ ಹತ್ರ ಅಪರ್ಚುನಿಸ್ಟಾಗಿ ಇರ್ತಾರಲ್ವಾ, ಅವ್ರಗಳ ಜೊತೆ ನೀವು ತುಂಬ ದಿನ ಇರೋದಕ್ಕೂ ಆಗೋದಿಲ್ಲ, ನೀವೇನು ಮಾಡೋದಕ್ಕೂ ಆಗೋದಿಲ್ಲ ಅಲ್ವಾ. ಸೊ ಆ ರೀತಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅದು. ಹಾಗಾಗಿ ನಾನು ಸೋಮು ಎಷ್ಟಾಗತ್ತೋ ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ. ನೀವು ನೋಡಿರ್ಬೋದು ನನ್ನ ವ್ಲಾಗಲ್ಲಿ ಫ್ರೆಂಡ್ಸ್ ಅಂತಲೂ ನಾನು ಎಲ್ಲೂ ಹೊರಗೆ ಹೋಗಿದ್ದಿಲ್ಲ, ಏನೂ ಇಲ್ಲ ಆ ರೀತಿ. ಸೊ ಯಾ, ಇವತ್ತಿನ ವ್ಲಾಗ್ ಇದಾಗಿತ್ತು. ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಸೋ ನನ್ನ ಸಲೂನ್ನ ನೀವು ಯಾರು ವಿಸಿಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಲೂನ್ಗೆ ಬನ್ನಿ. JP Nagar 7 Phase RBI ಲೇಔಟಲ್ಲಿದೆ, ಅಬೌ ಡಾಮಿನೋಸ್ ಪಿಜ್ಜಾ. ಸೊ ನಿಮಗೆ ಮಣೀಸ್ ಬಿರಿಯಾನಿ ಅಂತ ಯಾರಿಗೆ ಕೇಳಿದ್ರು ಹೇಳ್ತಾರೆ. ಡಾಮಿನೋಸ್ ಪಿಜ್ಜಾ ಮತ್ತು ಮಣೀಸ್ ಬಿರಿಯಾನಿ ಅಂದರೆ RBI ಲೇಔಟಲ್ಲಿ ಫೇಮಸ್ ಸ್ಪಾಟ್ ಅದು. ಸೊ ಅದೇ ಬಿಲ್ಡಿಂಗಲ್ಲಿ 2nd ಫ್ಲೋರಲ್ಲಿರೋದು. ಸೊ ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಬನ್ನಿ, ನನ್ನ ಸಲೂನ್ಗೆ ಸರ್ವಿಸ್ನ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮತ್ತೊಂದು ಹೊಸ ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್.